नमस्कार एल्लरिगू कन्नड एंटरटेनमेंट चैनल गे स्वागत। नम्म सूपर स्टार नल्लि रोहित नीना ख्यातिया रोहित अवर बग्गे निम्गेल्ल गोत्ते इदे। इवर ताई विंध्य अवरु। इवरु गीता सीरियल नल्लि नटनेयन्न माडि तुंबाने ओळ्ळेय जनप्रियतेयन्न गळिसिकोंडिद्रु। इदाद मेले नम्म सूपर स्टार गे इवरु यावाग बर्तारे आग इवर जनप्रियते इन्नष्टु कूड जास्ति आगुत्ते। टॉप 5 कंटेस्टेंट गळल्लि इवरु कूड काणिसिकोळ्तारे। इवरु इष्टु दिनगळ काल सिंगल पेरेंट आगिद्रु अंत हेळिद्रे रोहित अवरन्न साक्ता इद्दिद्दु इवर ताई आदंतह विंध्य अवरु मात्रने। तम्म हस्बेंड न बग्गे अवरु एल्लू कूड मातादिरलिल्ल। ಈ ಸಮಯದಲ್ಲಿ ತುಂಬಾ ಜನ ವಿಂಧ್ಯ ಅವರ ಹಸ್ಬೆಂಡ್ ಯಾರು ಅಂತ ಹೇಳಿ ಪ್ರಶ್ನೆನ ಮಾಡ್ತಾ ಇದ್ದರು। ಅವರು ಯಾರು ಹೇಗಿದ್ದಾರೆ ಈ ರೀತಿಯಾಗಿ ತಿಳ್ಕೊಳ್ಳಬೇಕು ಅಂತ ಹೇಳಿ ಜನತೆ ಕೂಡ ತುಂಬಾನೇ ಕ್ವೆಶ್ಚನ್ ಅನ್ನು ಕೂಡ ಮಾಡಿದ್ರು। ಬಟ್ ಇದರ ಬಗ್ಗೆ ನಾನು ಯಾವುದೇ ರೀತಿಯಂತ ವಿಡಿಯೋಸ್ ಅನ್ನು ಮಾಡಿರಲಿಲ್ಲ। ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ಅವರ ಪರ್ಸನಲ್ ವಿಷಯ ಆಗಿರುತ್ತೆ। ಏನೊಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಅವರಿಬ್ಬರು ದೂರ ಇರಬಹುದೇನೋ ಅಂತ ಹೇಳಿ ಅದನ್ನು ಮತ್ತೆ ನಾನು ಕೆದಕಿ ವಿಡಿಯೋನ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ವಿಡಿಯೋನ ಮಾಡಿರಲಿಲ್ಲ। ಬಟ್ ಇವಾಗ ನಾನು ಈ ವಿಡಿಯೋದಲ್ಲಿ ವಿಂಧ್ಯ ಅವರ ಹಸ್ಬೆಂಡ್ನ ಫೋಟೋನ ನಿಮಗೋಸ್ಕರ ತೋರಿಸ್ಲಿಕ್ಕಿದ್ದೀನಿ। ಅವರ ಹೆಸರನ್ನು ಕೂಡ ತಿಳಿಸ್ಕೊಡ್ತೀನಿ, ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ। ಬನ್ನಿ ಹಾಗಾದರೆ ವಿಡಿಯೋನ ಈಗಲೇ ಶುರು ಮಾಡೋಣ। ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ। ಯಾಕೆ ಅಂತ ಹೇಳಿದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೆ ಮೊದಲು ಆ ವಿಡಿಯೋನ ನೋಡಬಹುದು। ವಿಂಧ್ಯ ಅವರು ಹಾಗೇನೆ ಅವರ ಹಸ್ಬೆಂಡ್ ಅವರು ಯಾಕೆ ದೂರ ಇದ್ರು ಅನ್ನೋದರ ಬಗ್ಗೆ ಪ್ರಶ್ನೆ ಇವಾಗ ಬೇಡ। ಬಟ್ ಅವರಿಬ್ಬರು ಇವಾಗ ಮತ್ತೆ ಒಂದಾಗಿದ್ದಾರೆ। ಇಬ್ಬರು ಕೂಡ ಒಂದಾಗಿದ್ದು ಅವರು ತಮ್ಮ ಫ್ಯಾಮಿಲಿ ಜೊತೆ ಇರುವಂತಹ ಫೋಟೋನ ಕೂಡ ಪೋಸ್ಟ್ ಮಾಡಿದ್ದಾರೆ। ವಿಂಧ್ಯ ಅವರು ಪೋಸ್ಟ್ ಮಾಡಿದ್ದಾರೆ ಈ ಒಂದು ಫೋಟೋನ ಜೊತೆಗೆ ಅವರ ಹಸ್ಬೆಂಡ್ ಕೂಡ ತಮ್ಮ ವೈಫ್ನ ಜೊತೆ ಇರುವಂತಹ ಫೋಟೋನ ಅವರು ಶೇರ್ ಮಾಡ್ಕೊಂಡಿದ್ದಾರೆ। ಅಷ್ಟಕ್ಕೂ ವಿಂಧ್ಯ ಅವರ ಹಸ್ಬೆಂಡ್ನ ಹೆಸರು ಶಿವಶಂಕರ್ ಅನ್ನೋದಾಗಿದ್ದು ಅವರು ಫ್ಯಾಷನ್ ಡಿಸೈನರ್ ಫೋಟೋಗ್ರಾಫರ್ ಕೂಡ ಹೌದು। ಅವರ ಫೋಟೋಸ್ಗಳನ್ನು ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ। ಸೊ ವಿಂಧ್ಯ ಅವರು ತಮ್ಮ ಹಸ್ಬೆಂಡ್ನ ಜೊತೆ ಇರುವಂತಹ ಫೋಟೋಗಳು ಇದಾಗಿರುವಂಥದ್ದು। ಸಖತ್ ಖುಷಿಯಾಗಿದ್ದಾರೆ ವಿಂಧ್ಯ ಅವರು, ಹಾಗೆಯೇ ಅವರ ಫ್ಯಾಮಿಲಿ। ಅವರು ತಮ್ಮ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದಾರೆ, ಹಾಗೆಯೇ ಈ ಒಂದು ಫೋಟೋನ ಕ್ಲಿಕ್ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ। ಇದು ನಮ್ಮ ಕುಟುಂಬ ಅಂತ ಹೇಳೋದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೂಡ ಹೇಳಿ ಅವರು ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ। ಸೊ ಎಲ್ಲರೂ ಕೂಡ ಇವರಿಗೆ ಬ್ಲೆಸ್ಸಿಂಗ್ಸನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ। ಜೊತೆಗೆ ವಿಂಧ್ಯ ಅವರ ಕುಟುಂಬ ಇದೇ ರೀತಿಯಾಗಿ ಖುಷಿಯಾಗಿರಲಿ, ರೋಹಿತ್ ಅವರಿಗೂ ಕೂಡ ಮುಂದೆ ಒಳ್ಳೆ ಆಪರ್ಚುನಿಟಿಗಳು ಸಿಕ್ಕಿ ಅವರು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್।